ಸಿಎಂ ಬೊಮ್ಮಾಯಿಗೂ ಸೋಲುವಂತಹ ಭೀತಿ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸ್ವತಃ ಸಾಮರ್ಥ್ಯದ ಮೂಲಕ ಗೆಲ್ಲೋಕೆ ಸಾಧ್ಯವೇ ಇಲ್ಲವಾ ಹಾಗಾದ್ರೆ ಏಕಾಏಕಿ ಸ್ಟಾರ್ ಪ್ರಚಾರಕ್ಕೆ ಸಿಎಂ ಮೊರೆ ಹೋಗ್ತಾ ಇದ್ದಿದ್ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಜಾತಿ ಆಧಾರದಲ್ಲಿ ಮತಗಳನ್ನು ಸೆಳೆಯೋದಕ್ಕೆ ಬೊಮ್ಮಾಯಿ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕಿಚ್ಚ ಸುದೀಪರನ್ನ ಕರೆಸಿ ಪ್ರಚಾರ ಮಾಡುತ್ತಿರುವಂತಹ ಬೊಮ್ಮಾಯಿ ಅವರು ಮಾಜಿ ಸಿಎಂ ಆದ್ರೂ ಸಿದ್ದುಗೆ ಸೋಲುವಂತಹ ಭೀತಿ ಅಂತ ಇದ್ರು ಬೊಮ್ಮಾಯಿ. ಆದರೆ ಈಗ ಅವರಿಗೆ ಅದೇ ರೀತಿಯಂತ ಪರಿಸ್ಥಿತಿ ಎದುರಾಗಿದ್ಯಾ? ಈಗ ಹಾಲಿ ಸಿಎಂ ಆಗಿದ್ರೂ ಸಹ ಸೋಲುವಂತಹ ಭೀತಿ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಬೊಮ್ಮಾಯಿಯವರ ಪರವಾಗಿ ಈಗ ಕಿಚ್ಚ ಸುದೀಪ್ ಅವರು ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ನಾಯಕಿಯರನ್ನ ಕರೆಸಿ ಸ್ಟಾರ್ ಪ್ರಚಾರಕರನ್ನ ಕರೆಸಿ ಈಗ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿದ್ರು. ಬೊಮ್ಮಾಯಿಯವರನ್ನ ಕಿಚ್ಚ ಸುದೀಪ್ ಅವರು ಮಾಮ ಅಂತಲೂ ಕೂಡ ಕರೆದ್ರು. ಅವರು ಫೀಲ್ಡ್ಗೆ ಬಂದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಗಾಡ್ ಫಾದರ್ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಅವರಿಗೆ ಸಹಾಯಕರಾಗಿ ನಿಂತಿದ್ದಾರೆ, ಬೆಂಬಲವಾಗಿ ನಿಂತಿದ್ರು ಅನ್ನುವಂತಹ ಮಾತನ್ನು. ಹಾಗಾಗಿ ಈ ಚುನಾವಣೆಯ ಸಂದರ್ಭದಲ್ಲಿ ಬೊಮ್ಮಾಯಿ ಅವರಿಗೆ ನಾನು ಸಪೋರ್ಟ್ ಅನ್ನ ಘೋಷಿಸ್ತೀನಿ. ಅವರು ಯಾರಿಗೆ ಹೇಳ್ತಾರೆ ಅವರಿಗೂ ಕೂಡ ನಾನು ಬೆಂಬಲವನ್ನ ಅವರ ಪರವಾಗಿ ನಾನು ಸ್ಟಾರ್ ಕ್ಯಾಂಪೇನ್ ಅನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಹಾಗಾಗಿ ಬೊಮ್ಮಾಯಿ ಅವರು ಈಗ ಕಿಚ್ಚ ಸುದೀಪ್ ಅವರನ್ನ ಬೆಂಬಲಕ್ಕೆ ಪಡೆದುಕೊಳ್ತಾ ಇರುವಂತದ್ದು ಒಂದು ರೀತಿಯ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಾಲಿ ಸಿಎಂ ಆಗಿದ್ರೂ ಕೂಡ ಸೋಲುವಂತಹ ಭೀತಿ ಏನಾದರೂ ಎದುರಿಸ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಒಂದು ಟೈಮಲ್ಲಿ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ರು, ಅವ್ರನ್ನ ಆಡ್ಕೊಂಡಿದ್ರು ಕೂಡ, ಯಾಕಂದ್ರೆ ಸಿಎಂ ಆಗಿದ್ರೂ ಕೂಡ ಸೋಲುವಂತಹ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಅಂತ. ಆದ್ರೆ ಈಗ ಅದೇ ರೀತಿಯಾದಂತಹ ಪರಿಸ್ಥಿತಿ ಬೊಮ್ಮಾಯಿ ಅವರಿಗೆ ಬಂದಿದೆಯಾ? ಹಾಗಾಗಿನೇ ಕಿಚ್ಚ ಸುದೀಪ್ ಅವರ ಬೆಂಬಲವನ್ನ ಪಡೆದುಕೊಳ್ತಾ ಇದ್ದಾರಾ ಅನ್ನುವಂತಹ ಒಂದು ಸೋಲಿನ ಭೀತಿ ಎದುರಾಗ್ತಾ ಇದೆ ಈಗ ಅವರಿಗೆ. ಸಿಎಂ ಬೊಮ್ಮಾಯಿ ಪರ ನಟ ಕಿಚ್ಚ ಸುದೀಪ್ ಮತ ಭೇಟಿಗೆ ಇಳಿತಾ ಇದ್ದಾರೆ. ಬೊಮ್ಮಾಯಿ ಮಾಮ ಪರ ಪ್ರಚಾರ ಅಂತ ಹೇಳಿದ್ರು ಕಿಚ್ಚ ಸುದೀಪ್ ಅವರು. ಹಲವು ವಿರೋಧಗಳ ಮಧ್ಯೆಯೂ ಕೂಡ ಸುದೀಪ್ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಸಿಎಂ ಬಸವರಾಜ್ ಬೊಮ್ಮಾಯಿ ಪರ ಸುದೀಪ್ ಕ್ಯಾಂಪೇನ್ ಮಾಡುವುದಕ್ಕೆ ಶುರು ಮಾಡಿಕೊಳ್ತಾ ಇದ್ದಾರೆ. ರೋಡ್ ಶೋ ಮೂಲಕ ಮತ ಯಾಚನೆ ಮಾಡಲಿರುವಂತಹ ರನ್ನ ಸುದೀಪ್ ಸ್ಟಾರ್ ಕ್ಯಾಂಪೇನ್ ಬಗ್ಗೆ ಕಾಂಗ್ರೆಸ್ ಟೀಕಿಸ್ತಾ ಇದೆ. ಇದ್ಯಾವುದನ್ನು ಲೆಕ್ಕಿಸದೆ ಕಿಚ್ಚ ಸುದೀಪ್ ರಿಂದ ಪ್ರಚಾರ ಕಾರ್ಯ ಮುಂದುವರಿಯುತ್ತೆ. ಬಿಜೆಪಿ ಪಕ್ಷದ ಪ್ರಚಾರದ ರಾಯಭಾರಿಯಾಗಿಯೂ ಕೂಡ ಸುದೀಪ್ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ಸಿಎಂ ಬೊಮ್ಮಾಯಿ ಪರ ನಟ ಕಿಚ್ಚ ಸುದೀಪ್ ಮತಬೇಟೆಗೆ ಮುಂದಾಗ್ತಾ ಇದ್ದಾರೆ. ಇದೇ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಈಗ ಕಾಂಗ್ರೆಸ್ ಟಾಂಗ್ ಅನ್ನ ಕೊಡ್ತಾ ಇರುವಂತದ್ದು. ಕಿಚ್ಚ ಸುದೀಪ್ ಎಲ್ಲಾ ಪಕ್ಷಗಳ ಜೊತೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನ ಹೊಂದಿದಂತಹ ನಟ, ಯಾಕಂದ್ರೆ ಸಾಕಷ್ಟು ಕಾಂಗ್ರೆಸ್ ನಾಯಕರೊಂದಿಗೂ ಕೂಡ ಕಾಣಿಸ್ಕೊಳ್ತಾ ಇದ್ರು, ಬಿಜೆಪಿ ನಾಯಕರೊಂದಿಗೂ ಕೂಡ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಬೊಮ್ಮಾಯಿಯವರ ಮೇಲೆ ಒಂದಷ್ಟು ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಮಾಮ ಅನ್ನುವಂತಹ ಮಾತನ್ನ ಕರೀತಾರೆ. ಅವರು ಕಷ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಬೆಂಬಲವಾಗಿ ನಿಂತವರು. ಈಗ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಸ್ಟಾರ್ ಪ್ರಚಾರಕರಾಗಿ ಮುಂಬದಿಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ಆಧಾರವಾಗಿ ಇಟ್ಕೊಂಡು ಈಗ ಕಾಂಗ್ರೆಸ್ ಕೂಡ ಲೇವಡಿಯನ್ನ ಮಾಡ್ತಾ ಇದೆ. ಸುದೀಪ್ ಸ್ಟಾರ್ ಕ್ಯಾಂಪೇನ್ ಬಗ್ಗೆ ಕಾಂಗ್ರೆಸ್ ಟೀಕಿಸ್ತಾ ಇದೆ. ಇದ್ಯಾವುದಕ್ಕೂ ಕೂಡ ಲೆಕ್ಕಿಸದೆ ಈಗ ಕಿಚ್ಚ ಸುದೀಪ್ ಅವರು ರಣರಂಗಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಬೊಮ್ಮಾಯಿಯವರ ಪರವಾಗಿ ಈಗ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ, ರೋಡ್ ಶೋ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಅವ್ರು ಯಾರಿಗೆ ಸೂಚಿಸ್ತಾರೆ, ಯಾರಿಗೆ ಬೆಂಬಲ ಕೊಡಿ ಅಂತ ಹೇಳ್ತಾರೆ, ಅವ್ರಿಗೂ ಕೂಡ ಬೆಂಬಲ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಇದು ಆಲ್ರೆಡಿ ಪ್ರೆಸ್ ಮೀಟ್ ಆದಂತಹ ಸಂದರ್ಭದಲ್ಲೇ ಈ ಎಲ್ಲಾ ವಿಚಾರಗಳನ್ನ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಅವ್ರು ಯಾರಿಗೆ ಸಪೋರ್ಟ್ ಮಾಡು ಅಂತ ಹೇಳ್ತಾರೆ, ನಾನು ಯಾವುದೇ ಪಕ್ಷ ಅಂತಲ್ಲ, ನನ್ನ ಕಷ್ಟದಲ್ಲಿ ಯಾರೆಲ್ಲ ನಿಂತಿದ್ರು ಅವ್ರು ಯಾವುದೇ ಪಕ್ಷದವರಾದ್ರೂ ಕೂಡ ಅವರ ಬೆಂಬಲಕ್ಕೆ ನಾನು ನಿಂತ್ಕೊಳ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದ್ರ ಜೊತೆಗೆ ಬಿಜೆಪಿನಲ್ಲಿ ಅವ್ರು ಯಾರಿಗೆ ಹೇಳ್ತಾರೆ ಆ ಒಂದು ಆ ವ್ಯಕ್ತಿಯ ಪರವಾಗೂ ಕೂಡ ನಾನು ಪ್ರಚಾರವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಬಿಜೆಪಿ ಪಕ್ಷದ ಪ್ರಚಾರದ ಒಂದು ರಾಯಭಾರಿ ಆಗಿ ಈಗ ಸುದೀಪ್ ಅವರು ಕಣಕ್ಕೆ ಇಳಿತಾ ಇರುವಂತದ್ದು. ಸೊ ಹಾಗಾಗಿ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಒಂದು ಕಡೆ ಬೊಮ್ಮಾಯಿ ಅವರು ಸೋಲುವ ಭೀತಿಯಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಅವ್ರನ್ನ ಕಾಂಗ್ರೆಸ್ ಅವರು ಲೇವಡಿ ಕೂಡ ಮಾಡಲಾಗ್ತಾ ಇದೆ. ಇದೆಲ್ಲದನ್ನ ಪಕ್ಕಕ್ಕೆ ಇಟ್ಟು ಕಿಚ್ಚ ಸುದೀಪ್ ಅವರು ಈಗ ಬಿಜೆಪಿಯ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಯಭಾರಿ ಆಗಿ ಕೂಡ ಸ್ಟಾರ್ ಪ್ರಚಾರಕದ ರಾಯಭಾರಿಯಾಗೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಅವರ ಫ್ಯಾನ್ಸ್ಗಳು ಬೊಮ್ಮಾಯಿ ಅವರ ಕೈ ಹಿಡಿಯುವಂತಹ ಸಾಧ್ಯತೆ ಇದೆಯಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.